ಹಾಯ್ ಹೆಲೋ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಕವನರಾಣಿ ಬ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇದು ಶಿವರಾಮಪೇಟೆ. ಎಲ್ಲಿ ನೋಡಿದ್ರು ಗಣಪತಿ, ಗೌರಿ ಗಣೇಶ ಹಬ್ಬಕ್ಕೆ ಗಣಪತಿಗಳನ್ನೇ ಎಲ್ಲ ಕಡೆ ಇಟ್ಟಿದ್ದಾರೆ. ಆ್ಯಂಡ್ ಅದನ್ನು ನೋಡೋಕ್ಕೆ ಒಂಥರ ಚಂದ. ಆ್ಯಂಡ್ ಇತ್ತೀಚೆಗೆ ಒಂದು ವಾರದಿಂದ ನಾನು ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡಿಲ್ಲ, ಸ್ವಲ್ಪ ಬಿಸಿ ಇದ್ವಿ, ಸೊ ಅದಕ್ಕೆ ಅಪ್ಲೋಡ್ ಮಾಡೋಕ್ಕಾಗಿಲ್ಲ. ಆ್ಯಂಡ್ ಆ ಒಂದು ವಾರದ ಟೈಮಲ್ಲಿ ನನ್ನ ವೀಡಿಯೋಸ್ಗಳು, ಹಳೆ ವೀಡಿಯೋಸ್ಗಳು ತುಂಬ ವೈರಲ್ ಆಗ್ತಿದೆ. ನಮ್ಮ ಅಜ್ಜಿ ತೀರೋದಂಥ ಸಮಯದಲ್ಲಿ ಅವ್ರನ್ನ ಕರೆಸಿ ಹರಿಕತೆ ಮಾಡಿಸಿದ್ವಿ, ಅಂದರೆ ಶಿವರ ಉಮೇಶ್ ಅವ್ರನ್ನ. ಅವರ ವ್ಲಾಗ್ಗಳು ಅಂದರೆ ಅವರ ಒಂದು ಎರಡು ಹರಿಕತೆ ಎಪಿಸೋಡ್ಗಳು ತುಂಬ ವೈರಲ್ ಆಗ್ತಿದೆ, ಇತ್ತೀಚೆಗೆ ತುಂಬ ವೈರಲ್ ಆಗ್ತಿದೆ. ಆ್ಯಂಡ್ ತುಂಬ ಜನ ಸಬ್ಸ್ಕ್ರೈಬ್ ಕೂಡ ಆಗಿದ್ರ, ಥ್ಯಾಂಕ್ ಯು ಫಾರ್ ಆಲ್. ಆ್ಯಂಡ್ ಇವತ್ತು ನಾವು ಗೌರಿ ಗಣೇಶ ಹಬ್ಬಕ್ಕೆ ಶಾಪಿಂಗ್ ಮಾಡೋಕ್ಕೆ ಬಂದಿದ್ದೀವಿ. ನಾನು ನಮ್ಮ ಯೂಶಲಿ ನಾ ಶಾಪಿಂಗ್ ಅಂದರೆ ಮೈಸೂರಲ್ಲಿ ನಾನು ನಮ್ಮ ಮಮ್ಮಿ ಇಬ್ಬರೇ ಬರ್ತೀವಿ. ಆ್ಯಂಡ್ ಇವತ್ತಿನ ಶಾಪಿಂಗಲ್ಲಿ ನೀವು ನೋಡ್ಬೋದು ಏನೆಲ್ಲ ಪರ್ಚೇಸ್ ಮಾಡಿದ್ದೀವಿ ನಾವು ಅಂತ. ಈ ಶಾಪ್ಗಳೆಲ್ಲ ಇರೋದು ಶಿವರಾಮಪೇಟೆಯಿಂದ ಅಪೋಸಿಟಲ್ಲಿ, ಚಿಕ್ಕಡೇರ್ದ ಅಪೋಸಿಟಲ್ಲಿರೋದು ಸಯ್ಯಜಿರಾವ್ ರೋಡಲ್ಲಿ, ಗೊತ್ತಿರುತ್ತೆ ಸುಮಾರು ಜನಕ್ಕೆ. ಫಸ್ಟು ಸ್ಟ್ರೀಟ್ ಶಾಪಿಂಗ್ ಮುಗಿಸ್ಕೊಂಡು ಆಮೇಲೆ ನಾವು ಸುಮಂಗಲಿ ಅಥವಾ ಮನಸ್ಸಿಗೆ ಹೋಗೋಣ ಅಂತ ಅಂದ್ಕೊಂಡ್ವಿ. ಆ್ಯಂಡ್ ಈ ಬ್ಯಾಗ್ ಬಂದುಬಿಟ್ಟು 300 ರುಪೀಸ್ ಪ್ರೈಸ್ಡ್ ಇದು. ನನ್ಗೇನು ಅದಕ್ಕಿಂತ ಚೆನ್ನಾಗಿದೆ ನೋಡ್ಬಿಡ್ತ ನೀನು. ಈ ಸಿಲ್ವರ್ ಬ್ಯಾಗ್ ತರದ್ದೆ, ಇನ್ನೊಂದು ಗೋಲ್ಡ್ ಕಲರಲ್ಲಿ ಸ್ಲಿಂಗ್ ಬ್ಯಾಗ್ ಇತ್ತು, ಬಟ್ ನನಗೆ ಅದು ಸ್ವಲ್ಪ ಡ್ಯಾಮೇಜ್ ಇತ್ತು. ನನಗೇನು ಬ್ಲ್ಯಾಕ್ ಇಷ್ಟ ಆಗಿರೋ ತಗೋ. ಆ್ಯಂಡ್ ಅವರು 1 ರೂಪಾಯಿನೂ ಕಮ್ಮಿ ಮಾಡ್ಕೊಳ್ಳಲ್ಲ ಅಂತ ಫಿಕ್ಸ್ ಆಗಿಬಿಟ್ಟಿದ್ರು. ಅದೇ ನಾವು ಹಬ್ಬದ ಟೈಮಲ್ಲಿ ಬಿಟ್ಟು ಬೇರೆ ಟೈಮಲ್ಲಿ ಹೋದರೆ ನಾವು ಕೇಳಿದಷ್ಟಕ್ಕೆ ಅಟ್ಲೀಸ್ಟ್ 150 ಹೆಚ್ಚು ಕಮ್ಮಿಲಿ ಕೊಡ್ತಾರೆ, ಬಟ್ ಈ ಟೈಮಲ್ಲಂತೂ ಅವ್ರು ಎಷ್ಟು ಹೇಳ್ತಾರೆ ಅಷ್ಟೇ ಕೊಡಬೇಕು. ನಾವು ಹಬ್ಬದ ಟೈಮಲ್ಲಿ ನಾವು ಏನಾದ್ರು ಪರ್ಚೇಸ್ ಮಾಡಿದ್ರೆ ನೋ ಎಕ್ಸ್ಚೇಂಜ್ ನೋ ರಿಟರ್ನ್ ಅಂತ ಹೇಳಿದ್ರು. ಸೊ ಅಲ್ಲೇ ಬ್ಯಾಗಲ್ಲೇ ಏನಾದ್ರು ಡ್ಯಾಮೇಜ್ ಇದೆಯಾ ನೋಡ್ಕೊಬಿಡಿ, ಆಮೇಲೆ ಮತ್ತೆ ನಾವು ಎಕ್ಸ್ಚೇಂಜ್ ಮಾಡಲ್ಲ ಅಂತ ಹೇಳಿದ್ರು. ಸೊ ನಾನು ಚೆಕ್ ಮಾಡಿಕೊಟ್ಟೆ, ಚೆನ್ನಾಗೇ ಇದೆ ಬ್ಯಾಗು, ಪರವಾಗಿಲ್ಲ, 300 ರುಪೀಸ್ ಕೊಡ್ಬೋದು, ಏನಾಗಲ್ಲ. ಆ್ಯಂಡ್ ಇಷ್ಟು ರಷಲ್ಲೂ ವೀಡಿಯೋ ಮಾಡ್ತಾಯಿದ್ದೀರಲ್ಲ ಅಂತ ಕೇಳಿದ್ರು. ಸೊ ನಾನು ಯೂಟ್ಯೂಬರ್ ಅಂತ ಹೇಳ್ತಾ ಇದ್ದೀನಿ, ಇಲ್ಲಿ ತುಂಬ ಡಿಸ್ಟರ್ಬೆನ್ಸ್ ಇದೆ, ಸೊ ಒರಿಜಿನಲ್ ವಾಯ್ಸ್ ಹಾಕೋಕ್ಕಾಗಿಲ್ಲ. ಆ್ಯಂಡ್ ಇಲ್ಲೇ ನೋಡ್ತಿರ್ಬೋದು ನೀವು ಎಷ್ಟೊಂದು ಜನ ಇದ್ದಾರೆ ಅಂತ. ಯೂಶಲಿ ಇಷ್ಟೊಂದು ಜನ ಇರೋದೇ ಇಲ್ಲ ಈ ಸ್ಟ್ರೀಟಲ್ಲಿ, ಆ್ಯಕ್ಚುಲಿ ತುಂಬ ಅಪರೂಪ, ಹಬ್ಬದ ಟೈಮಲ್ಲಿ ಮಾತ್ರ ಈ ಥರ ಇರ್ತಾರೆ. ಈ ಸ್ಟ್ರೀಟಲ್ಲಿ ನಮಗೆ ನೈಟ್ ಡ್ರೆಸ್ಗಳು, ಶೂಸ್ಗಳು, ಬ್ಯಾಗ್ಗಳು ಈ ಥರ ಎಲ್ಲ ಇಟ್ಟಿದ್ರು, ವಾಚಸ್ಗಳು. ಆ್ಯಂಡ್ ನಾನಿಲ್ಲಿ ನೆಕ್ಸ್ಟು ನೈಟ್ ಡ್ರೆಸ್ನ ಹುಡ್ಕೋಕ್ಕೆ ಅಂತ ಬಂದೆ, ಆದರೆ ಫುಲ್ ಸೆಟ್ ಸಿಕ್ಕಲಿಲ್ಲ ನನಗೆ, ಜಸ್ಟ್ ಪ್ಲಾಜೋಗಳು ಸಿಕ್ಕಿದ್ವು ಅಷ್ಟೇ.
ಬನಾರಸ್ ಒಳಗಡೆ ಕಾಲಿಡೋಕ್ಕೂ ಜಾಗ ಇರಲಿಲ್ಲ. ಆ್ಯಂಡ್ ಹೊರಗಡೆನೇ ಎಷ್ಟು ಚೆನ್ನಾಗಿದ್ರೆ, ಇನ್ನು ಒಳಗಡೆ ಅಂತೂ ತುಂಬ ಚೆನ್ನಾಗಿದ್ರು. ಈ ಗೊಂಬೆಗೆ ಹಾಕಿರೋ ಲಂಗದಾವಣಿ ನನಗಂತೂ ಇಷ್ಟ ಆಗಿತ್ತು. ಆ್ಯಂಡ್ ಒಳಗಡೆ ಹೋದ್ಮೇಲೆ ಇನ್ನೂ ಜಾಸ್ತಿ ಇಷ್ಟ ಆಗಿರೋ ಥರದ್ದು ಒಂದು ತೊಗೊಂಡಿದ್ದೀನಿ. ಜನ ನೋಡ್ತಿರ್ಬೋದು ನೀವು. ಆ್ಯಂಡ್ ಕಾಲಿಡೋಕ್ಕಾಗ್ತಿರ್ಲಿಲ್ಲ, ಅಷ್ಟು ರಶ್ಶು. ತಳ್ತಾನೆ ಇದ್ರು. ಆ್ಯಂಡ್ ನನ್ನ ಎಕ್ಸ್ಪ್ರೆಷನ್ ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ ಎಷ್ಟು ಹಿಂಸೆ ಆಗ್ತದಲ್ಲಿ ಅಂತ. ಮೈಸೂರಲ್ಲಿ ತುಂಬ ದೊಡ್ಡ ಶಾಪ್ಗಳು, ಸ್ಯಾರಿ ಶಾಪ್ಗಳಂದರೆ ಮನ್ನಾರ್ಸ್ ಮತ್ತು ಸುಮಂಗಲಿ, ನಿಮ್ಗೆ ಗೊತ್ತೇ ಇರುತ್ತೆ. ಆ್ಯಂಡ್ ಅಲ್ಲಿ ಈ ಸಲ ಏನಾಗಿದೆ ಅಂದರೆ, ಮನ್ನಾರ್ಸಲ್ಲಿ ಬಂದಿರೋ ಸ್ಯಾರಿ ಸುಮಂಗಲಿಲಿಲ್ಲ, ಸುಮಂಗಲಿಲಿ ಬಂದಿರೋ ಸ್ಯಾರಿಗಳು ಮನ್ನಾರ್ಸಲ್ಲಿ ಇರಲಿಲ್ಲ. ಶೆಕೆ ಬೇರೆ, ಎಷ್ಟು ಆ ಫ್ರೀ ಹೇರ್ ಬಿಟ್ಟಿರೋದಕ್ಕಂತೂ ನನಗೆ ತುಂಬ ಶೆಕೆ ಆಗ್ತಿತ್ತು. ಆ್ಯಂಡ್ ಶೆಕೆ ತಡಿಯೋಕ್ಕಾಗ್ತಿ ನಾನು ಗಂಟೆ ಹಾಕೋಬಿಟ್ಟೆ, ಅಷ್ಟು ಶೆಕೆ ಆಗ್ತಿತ್ತು ಅಂದ್ರೆ. ಪಿಂಕ್ ಕಲರ್ ಕೊಡು, ಏನೋ ಕೊಡಿ ನೋಡಿ ಮಮ್ಮಿ. ಫುಲ್ ಬನಾರಸ್ ತರ, ಶಿಫಾನ್ ತರ. ಅಲ್ಲಿ ಒಂದೆರಡು ಸಿಂಪಲ್ ಸ್ಯಾರೀಸ್ಗಳನ್ನ ನೋಡ್ಬಿಟ್ಟು ನೆಕ್ಸ್ಟ್ ನಾವು ಲೆಹೆಂಗಾ ನೋಡೋಣ ಅಂತ ಬಂದ್ವಿ. ಈ ಲೆಹೆಂಗಾ ನನಗೆ ತುಂಬ ಇಷ್ಟ ಆಯಿತು. ಇದು ಓಪನ್ ಮಾಡ್ತೀವಿ, ಎರಡು ಅದು ಸೆಲೆಕ್ಟ್ ಆದಮೇಲೆ ನೆಕ್ಸ್ಟ್ ಮೈಸೂರು ಸಿಲ್ಕ್ ನೋಡೋಣ ಅಂತ ಬಂದ್ವಿ. ಬಟ್ ನಾಲ್ಕೇ ಕಲರ್ಸ್ ಇದ್ದು 3D ಪ್ರಿಂಟಲ್ಲಿ, ಸೊ ಅದು ಬೇಡ ಅಂತ ಕ್ಯಾನ್ಸಲ್ ಮಾಡಿದ್ವಿ. ಇಲ್ಲಿಂದ ಇಷ್ಟ ಅದಲ್ಲ, ಆ ಕಲರ್ ಅಲ್ಲಿ ಒಂದು ನೋಡಿದ್ದೆ. ಒಂದೆರಡು ಸಾರಿ ಇಷ್ಟ ಆದವು 3D ಅಂದರೆ ಬಾರ್ಡರ್ ಎರಡು ಕಲರು, ಫುಲ್ ಮೈ ಎರಡು ಕಲರ್ ಆ ಥರದ್ರಲ್ಲಿ. ಬಟ್ ಅದೆಲ್ಲ ಆಲ್ರೆಡಿ ಸುಮಾರು ಜನ ಉಟ್ಬಿಟ್ಟಿದ್ರು, ಸೊ ಅದಕ್ಕೆ ಮತ್ತೆ ಅದೇ ಥರ ತೊಗೊಂಡ್ರೆ ಚೆನ್ನಾಗಿರಲ್ಲ ಅಂತ ತೊಗೊಳ್ಳಿಲ್ಲ. ನಮ್ಮ ಮನ್ನಾರ್ಸಲ್ಲಿ ಶಾಪಿಂಗ್ ಎಲ್ಲ ಆದಮೇಲೆ ನೆಕ್ಸ್ಟ್ ಸುಮಂಗಲಿ ಕಡೆ ಬರುವಾಗ ನನಗೆ ಈ ಗಿಳಿಗಳು ಕಂಡವು. ನೋಡ್ತಿದ್ದಂಗೆ ತೊಗೊಳ್ಳೇಬೇಕು ಅಂತ ಅನ್ನಿಸ್ತು. ಯಾಕೆ ಅಂತ ಅಂದರೆ ಹೋಮ್ ಡೆಕೋರ್ ಮಾಡ್ಬೋದು, ಇದಕ್ಕೆ ತೋರಣಗಳಿಗೆಲ್ಲ ಹಾಕ್ಬೋದು ಅಂತ ತೊಗೊಂಡೆ ನಾನು. 20 rupees ಪರ್ ಪೀಸ್ ಹಿಡಿದ್ರು, ನಾನು 100 rupees ಸಿಕ್ಸ್ ಮಾಡ್ಕೊಂಡು ಕೊಡಿ ಅಂತ ಅಂದೆ. ಲಾಸ್ಟಲ್ಲಿ ಇನ್ನೊಂದು ಎಕ್ಸ್ಟ್ರಾ ನನಗೆ ಹಾಗೆ ಫ್ರೀ ಕೊಟ್ಟರವರು. ಸೊ ನನಗೆ ಪರ್ ಪೀಸ್ 15 rupees, 14 rupees ಆ ಥರ ಬೀಳುತ್ತೆ. ಆ್ಯಕ್ಚುಲಿ ತುಂಬ ಚೆನ್ನಾಗಿದೆ ಕ್ವಾಲಿಟಿ, ಫೋಮ್ ಮೆಟೀರಿಯಲ್ ಮಾಡಿದ್ದಾರೆ, ಚೆನ್ನಾಗಿ ಮೇಂಟೈನ್ ಮಾಡಿದರೆ ತುಂಬ ವರ್ಷಗಳು ಬರುತ್ತೆ. ಇಲ್ಲಿ ಪಿಪಿ ಸೌಂಡ್ಗಳನ್ನ ಕೇಳುತ್ತ್ರಿ ಅಂತ ಅನ್ಕೋತೀನಿ ನಾನು. ಇದು ಏನು ಏನು ಹೇಳ್ತಾರೆ ಮಕ್ಕಳಿಗೆ ಪಿಪಿ ಕೊಡ್ತಾರಲ್ಲ, ಆ ಥರ ಸೌಂಡ್ ಬರುತ್ತೆ ಅದು. ಎಷ್ಟಿದು ಎಲ್ಲ ಚಿಕ್ಕ ಮಕ್ಕಳ ಸೈಜ್ ಕೆಳಗಡೆ ನೆಕ್ಸ್ಟು ನಾವಲ್ಲಿ ಒಂದು ಸ್ಲಿಪ್ಪರ್ಸ್ಗಳು, ಒಂದು ಎರಡು ಮೂರು ಸ್ಟ್ರಗ್ಗಳ ಥರ ಜಾಕೆಟ್ಸ್ ಥರ ತೊಗೊಂಡು ಸುಮಂಗಲಿಗೆ ಬಂದ್ವಿ. ಸುಮಂಗಲಿಲಿ ತುಂಬ ಚೆನ್ನಾಗಿರೋ ಸ್ಯಾರೀಸ್ಗಳಿದ್ವು. ಆಲ್ಮೋಸ್ಟು ಜಾಸ್ತಿ ಸ್ಯಾರೀಸ್ಗಳನ್ನ ನಾವು ಸುಮಂಗಲಿಲೇ ಪರ್ಚೇಸ್ ಮಾಡಿದ್ವಿ. ಈ ಥರ ಡಬಲ್ ಶೇಡ್ಗಳೆಲ್ಲ ಚೆನ್ನಾಗಿತ್ತು, ಬಟ್ ನಾನು ಇದನ್ನು ತೊಗೊಳ್ಳಿಲ್ಲ. ಇದು ಚೆನ್ನಾಗಿ ಕಾಣಿಸ್ತಾ ಇದೆ. ಆ್ಯಂಡ್ ಇಲ್ಲಿ ಶೋರೂಮ್ ಒಳಗಡೆ ತುಂಬ ಜನ ರಿಂಗ್ ಟೋನ್ಸ್ಗಳೆಲ್ಲ ಬಂದಿದೆ, ಅದೆಲ್ಲ ಹಾಕಿದ್ರೆ ಕಾಪಿರೈಟ್ ಬಂದುಬಿಡುತ್ತೆ, ಯಾಕಂದರೆ KGF ಸಾಂಗ್ ಆನ್ ಮಾಡಿದ್ರು. ಸೊ ಈ ಸೆಗ್ಮೆಂಟಲ್ಲಿ ನಾನು ಒರಿಜಿನಲ್ ಆಡಿಯೋನ ಮ್ಯೂಟ್ ಮಾಡಿದ್ದೀನಿ. ಈ ಸಾರಿ ನೋಡೋಕ್ಕೆ ಸ್ವಲ್ಪ ಸಾಫ್ಟ್ ಸಿಲ್ಕ್ ಥರ ಕಾಣಿಸುತ್ತೆ, ಬಟ್ ಇದು ಸಾಫ್ಟ್ ಸಿಲ್ಕ್ ಅಲ್ಲ, ಅದ್ರ ಕಾಪಿ ಥರ ಇದೆ. ಪ್ರೈಸ್ ಬಂದುಬಿಟ್ಟು 1460 rupees ನಾವು ಇದನ್ನು ಪರ್ಚೇಸ್ ಮಾಡಿದ್ವಿ. ಆ್ಯಂಡ್ ನೈಟಲ್ಲೆಲ್ಲ ಉಟ್ಟರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಲೆಹೆಂಗಾ ಪರ್ಚೇಸ್ ಮಾಡಿದ್ನಲ್ಲ, ಅದಕ್ಕೋಸ್ಕರ ಈ ಥರ ಸ್ಲಿಪ್ಪರ್ಸ್ ಇದ್ರೆ ಚೆನ್ನಾಗಿರುತ್ತೆ ಅಂತ ನಾನು ಪರ್ಚೇಸ್ ಮಾಡಿದೆ. ಇದಕ್ಕೆ 300 250 ಸಮಥಿಂಗ್ ಏನೋ ಹೇಳಿದ್ರು.
ನಾನು 200 ರುಪೀಸ್ ಕೊಟ್ಟೆ ಇದಕ್ಕೆ. ನಾನು ಬಟ್ ಬ್ಲ್ಯಾಕಲ್ಲಿ ಅಥವಾ ಬ್ಲೂವಲ್ಲಿ ಹುಡುಕ್ತಿದ್ದೆ, ಆದರೆ ಸೈಜ್ ನನಗೆ ಸಿಕ್ಕಲಿಲ್ಲ ಕರೆಕ್ಟಾಗಿ. 41 ಸೈಜಲ್ಲಿ ನನಗೆ ಈ ಕಲರ್ಸ್ ಸಿಕ್ಕಿತ್ತು. ಸೊ ನಾನು ಇದನ್ನು ಪರ್ಚೇಸ್ ಮಾಡಿದೆ. ಆ್ಯಂಡ್ ಡೈಲಿ ವೇರ್ಗೆ ಅಂತ ಯೂಸ್ ಆಗುತ್ತೆ ಅಂತ, ಮನೆ ಹತ್ರ ಹಾಕ್ಕೊಳ್ಳೋಕ್ಕೆ ಅಂತ ಇದೊಂದು ತೊಗೊಂಡೆ. ಇದು 100 ರುಪೀಸ್ ಇರ್ಬೋದು ಪ್ರಾಬಬ್ಲಿ, ನನಗೆ ಸರಿಯಾಗಿ ನೆನಪಿಲ್ಲ. ಇದನ್ನು ನಾನು ಪರ್ಚೇಸ್ ಮಾಡಿದಾಗ ನನಗೆ ವೀಡಿಯೋ ಮಾಡ್ಕೊಳ್ಳೋಕ್ಕಾಗಿಲ್ಲ. ಸೊ ನಾನು ಇದನ್ನು ಮನೆಗೆ ತಂದ ಮೇಲೆ ವೀಡಿಯೋ ಮಾಡಿ ಹಾಕ್ತೀನಿ. ಶಾಪಿಂಗ್ ಎಲ್ಲ ಮುಗಿದ್ಮೇಲೆ ನಾವು ಮತ್ತೆ ಕಾರ್ಗೋಸ್ಕರ ವೆಯ್ಟ್ ಮಾಡ್ತಾ ಇಲ್ಲಿ ಬಾಲಾಜಿ ಟೆಕ್ಸ್ಟೈಲ್ಸ್ ಇದೆ, ಸಿಲ್ಕ್ಸ್ ಇದೆಯಲ್ಲ, ಅದರ ಅಪೋಸಿಟಲ್ಲಿ ಕಾಯ್ತಾ ಇದ್ವಿ. ನೆಕ್ಸ್ಟು ತುಂಬ ಹೊಟ್ಟೆ ಸೇರ್ತಿತ್ತು ಆ್ಯಕ್ಚುಲಿ, ನಮಗೆ ಮಧ್ಯಾಹ್ನ ಊಟ ಆಗೇ ಇರಲಿಲ್ಲ. ಸೊ ಪಾನಿಪುರಿ ತಿನ್ಕೊಂಡು ಆಮೇಲೆ ಹೋಗೋಣ ಅಂದ್ಕೊಂಡ್ವಿ. ಆ್ಯಂಡ್ ಕಾರ್ ಬಂದಮೇಲೆ ಯಾರೂ ಊಟ ಮಾಡಿರಲಿಲ್ಲ. ಸೊ ಹೋಗೋ ರೋಡಲ್ಲೇ ಒಂದು ರೆಸ್ಟೋರೆಂಟಲ್ಲಿ ನಿಲ್ಲಿಸಿ ಊಟ ಮಾಡಿ ನೆಕ್ಸ್ಟು ಮನೆಗೆ ಬಂದ್ವಿ. ಆ್ಯಂಡ್ ನಮ್ಮ ಊರಿನ ಸೀನರಿ ನೀವು ನೋಡ್ತಾ ಇರ್ಬೋದು, ಟಿಕ್ಟು ಪೋಸ್ಟರಲ್ಲಿರುತ್ತಲ್ಲ ಆ ಥರ ಕಾಣಿಸ್ತಿದೆ. ಇವಾಗ ಎಲ್ಲರೂ ನಾಟಿ ಮಾಡಿಸಿದ್ದಾರೆ, ಅದನ್ನು ನೋಡೋಕ್ಕೆ ಒಂಥರ ಚೆಂದ. ಯಾಕೆ ಇಲ್ಲಿ ನಿಲ್ಲಿಸಿದ್ದೀವಿ ಅಂತ ಅಂದರೆ ಗೇಟ್ ಹಾಕಿದ್ರು ರೈಲ್ವೆ ಗೇಟು, ಸೊ ಇಲ್ಲಿ ವೆಯ್ಟ್ ಮಾಡ್ತಾಯಿದ್ವಿ. ಆ್ಯಂಡ್ ನಮ್ಮ ಊರಿಗೆ ಹೊಸದಾಗಿ ಇವಾಗ ಎಲೆಕ್ಟ್ರಿಕ್ ಟ್ರೈನ್ ಬರ್ತಾ ಇದೆಯಂತೆ. ಸೊ ಅದಕ್ಕೋಸ್ಕರ ಕನ್ಸ್ಟ್ರಕ್ಷನ್ ಮಾಡೋಕ್ಕೆ ಅಲ್ಲಿ ಜಲ್ಲಿ ಎಮ್ ಸ್ಯಾಂಡ್ ಎಲ್ಲ ಹಾಕಿದ್ದಾರೆ. ಆ್ಯಂಡ್ ಇಗ್ನೋರ್ ದ್ಯಾಟ್, ನೇಚರ್ನ ಎಂಜಾಯ್ ಮಾಡಿ. ಮುಸ್ಸಂಜೆ ಹೊತ್ತಲ್ಲಿ ನಮ್ಮ ಹಳ್ಳಿಗಳಲ್ಲಿ ಆಚೆ ಬಂದು ಆ ನೇಚರ್ನ ನೋಡೋದೇ ಒಂಥರ ಖುಷಿ. ನನಗಂತೂ ಸನ್ಸೆಟ್ ಇಷ್ಟ ಆಗುತ್ತೆ ಅಂತ ನಾನು ಎಷ್ಟೊಂದು ವೀಡಿಯೋಸ್ಗಳಲ್ಲಿ ಹೇಳಿದ್ದೀನಿ, ಈ ಸಲನೂ ಮತ್ತೆ ಅದನ್ನೇ ರಿಪೀಟ್ ಮಾಡ್ತಾಯಿದ್ದೀನಿ. ಆ್ಯಂಡ್ ಮನೆ ಹತ್ತಿರ ಬಂದ್ವಿ ನಾವು. ನೆಕ್ಸ್ಟ್ ಇನ್ನೊಂದು 100 ಮೀಟರ್ಸಲ್ಲೇ ನಮ್ಮ ಮನೆ ಇರೋದು. ತುಂಬ ಜನ ಗೊತ್ತಿರುತ್ತೆ ನಮ್ಮ ಮನೆ ಎಲ್ಲಿದೆ ಅಂತ. ಸೊ ನಾವು ಯೂಟ್ಯೂಬಲ್ಲಿ ಅದನ್ನೆಲ್ಲ ರಿವೀಲ್ ಮಾಡೋಕ್ಕಾಗಲ್ಲ, ಆ್ಯಂಡ್ ನಾನು ಮಾಡೋದೂ ಇಲ್ಲ. ಇನ್ನೇನು ನಮ್ಮ ಮನೆ ಬಂತು. ಆ್ಯಂಡ್ ಸಂಜೆ 6-6:30 ಆಗಿತ್ತು ನಾವು ಮನೆಗೆ ಬರೋಷ್ಟರಲ್ಲಿ. ನಾವು ಹೊರಟಿತ್ತು ಒಂದು 10 ಗಂಟೆಲಿ ಹೊರಟ್ವಿ, ಬಟ್ ಬರೋಷ್ಟರಲ್ಲಿ ತುಂಬ ಲೇಟ್ ಆಗಿತ್ತು. ಸೊ ಆ್ಯಂಡ್ ಇದಿಷ್ಟು ಗೈಸ್ ನೆನ್ನೆ ನಾವು ಶಾಪಿಂಗ್ ಮಾಡಿದ್ದು ಗೌರಿ ಗಣೇಶ ಹಬ್ಬಕ್ಕೋಸ್ಕರ ಅಂತ. ಫಸ್ಟು ಸ್ಯಾರೀಸ್ ಬೇಡ, ಈ ಪ್ಯಾಂಟ್ಸ್ಗಳನ್ನ ತೋರಿಸ್ಬಿಡ್ತೀನಿ. ನಾನು ಸ್ಟ್ರೀಟ್ ಶಾಪಿಂಗ್ ಮಾಡಿದ್ದು. ಇದೆಲ್ಲ ಸಯ್ಯಾಜಿರಾವ್ ರೋಡಲ್ಲಿರೋ, ಇದು ಸಯ್ಯಾಜಿರಾವ್ ರೋಡಲ್ಲಿರೋ ಸ್ಟ್ರೀಟ್ ಶಾಪರ್ಸ್ ಹತ್ರ ನಾನು ಇದನ್ನು ಪರ್ಚೇಸ್ ಮಾಡಿದ್ದು. ಆ್ಯಂಡ್ ಇದೆರಡೂ ಸುಮಂಗಲಿ ಹತ್ರ ಬಂದಾಗ ಇದು ಏನಂತಾರೆ ಜಾಕೆಟ್ಸ್ ಥರ ಕಂಪ್ಲೀಟ್ ವೈಟಲ್ಲಿದೆ, ಒಂದು ಹಾಫ್ ವೈಟಲ್ಲಿದೆ. ಇದು ಈ ಥರ ಕಾಣುತ್ತೆ, ಚೆನ್ನಾಗಿದೆ, ಯಾವತ್ತಾದರೂ ಹಾಕೋಬೋದು, ಏನು ಲಾಸ್ ಇಲ್ಲ ಅಂತ. ಆ್ಯಂಡ್ 3 ಪ್ಲಾಜಾ ಪ್ಯಾಂಟ್ಸ್ಗಳನ್ನ ತೊಗೊಂಡಿದ್ದೀನಿ, ಒಂದು ಆಲ್ರೆಡಿ ವೇರ್ ಮಾಡಿದ್ದೀನಿ, ತುಂಬ ಕಂಫರ್ಟಬಲ್ ಆಗಿದೆ. ಪ್ರೈಸ್ ಬಂದುಬಿಟ್ಟು 150 ರುಪೀಸ್ ಈಚ್, ನೋ ಬಾರ್ಗೇನಿಂಗ್. ಆ್ಯಂಡ್ ಬ್ಯಾಗ್ ಕೂಡ ತೊಗೊಂಡೆ, ಆ್ಯಂಡ್ ಅದರಲ್ಲಿ ನೀವು ಆಲ್ರೆಡಿ ನೋಡಿದ್ದೀರಾ, ಬ್ಯಾಗ್ ಬಂದುಬಿಟ್ಟು ಸ್ಲಿಂಗ್ ಬ್ಯಾಗು, 300 ರುಪೀಸ್ ಅದು. ಅದಕ್ಕೂ ಕೂಡ ಬಾರ್ಗೇನಿಂಗ್ ಇಲ್ಲ. ಆ್ಯಂಡ್ ಈ ಸ್ಯಾರಿ ಗಾರ್ಜಿಯಸ್, ಯಾವ ಪಿಂಕ್ ಅಂತ ಹೇಳೋಕ್ಕಾಗ್ತಿಲ್ಲ ನನಗೆ, ಗೊತ್ತಿಲ್ಲ. ಇದು ಒಟ್ಟಿನಲ್ಲಿ ಒಂಥರ ಪಿಂಕ್ ಇದು, 990 ರುಪೀಸ್. ತುಂಬ ಚೆನ್ನಾಗಿದೆ, ಸಖತ್ ಸಾಫ್ಟಾಗಿದೆ ಮೆಟೀರಿಯಲ್ಲು, ನನಗಂತೂ ಸಖತ್ತಾಗಿ ಇಷ್ಟ ಆಯಿತು. ಇದು ಸುಮಂಗಲಿಲಿ ಪರ್ಚೇಸ್ ಮಾಡಿದ್ದು. ಕನ್ನಡದಲ್ಲಿ ಹೇಳಬೇಕಂದ್ರೆ ಈರುಳ್ಳಿ ಸಿಪ್ಪೆ ಕಲರು ಅಂತ ಹೇಳ್ತಾರೆ ಆ ಥರ. ಮತ್ತು ಗೋಲ್ಡ್ ಕಾಂಬಿನೇಷನ್ ಬ್ಲೌಸು, ಇದಕ್ಕೆ ಈ ಥರ ಕೊಟ್ಟಿದ್ದಾರೆ ಬ್ಲೌಸ್. ಫುಲ್ ತೆಗಿಲ್ಲ ಯಾಕಂದರೆ ಇವಾಗ ತಾನೇ ಮಡ್ಚಿಟ್ಟಿದ್ದೀನಿ. ಸೇಮ್ ಕಂಪ್ಲೀಟ್ ಸ್ಯಾರಿ ಇದೇ ಥರ ಇದೆ. ಆ್ಯಂಡ್ ನೆಕ್ಸ್ಟ್ ಸ್ಯಾರಿ ಬಂದುಬಿಟ್ಟು ಇದು ಬನಾರಸ್ ಅಂತಾರ ಏನಂತಾರೆ ನನಗೆ ಗೊತ್ತಿಲ್ಲ. ಅದರಲ್ಲಿ ಸ್ಯಾರಿ ತುಂಬ ಚೆನ್ನಾಗಿದೆ. ಇದು ಸೆರ್ಗು, ಇದು ಕಂಪ್ಲೀಟ್ ಸ್ಯಾರಿ ಬಾಡಿ ಈ ಥರ ಕಾಣುತ್ತೆ. ಆ್ಯಂಡ್ ಇದು ಬ್ಲೌಸ್, ಇದು ಕೂಡ ಅಷ್ಟೇ ತುಂಬ ಚೆನ್ನಾಗಿದೆ. ಇದು ಪ್ರೈಸ್ ಬಂದುಬಿಟ್ಟು 1990. ಇದನ್ನು ನಾನು ಮನ್ನಾರ್ಸಲ್ಲಿ ಪರ್ಚೇಸ್ ಮಾಡಿದೆ. ಆ್ಯಂಡ್ ನೆಕ್ಸ್ಟ್ ಸ್ಯಾರಿ ಬಂದುಬಿಟ್ಟು ಇದು ಯೆಲ್ಲೋ ಕಲರ್, ಯಾವ ಯೆಲ್ಲೋ, ಇದು ಲೆಮನ್ ಯೆಲ್ಲೋ ಕಲರ್ ಬಾಡಿಗೆ ಡಾರ್ಕ್ ಕಾಫಿ ಕಲರ್ಸ್ ಬಾರ್ಡರ್ ಮತ್ತು ಸೆರ್ಗು ಬಂದಿದೆ. ಇದು ಸೆರ್ಗು ಆ್ಯಂಡ್ ಇದು ಬ್ಲೌಸ್, ಈ ಥರ ಫುಲ್ ಒಂಥರ ಬ್ರೊಕೆಟ್ ಡಿಸೈನ್ ಥರ ಎಲ್ಲ ಬಂದಿದೆ, ಚೆನ್ನಾಗಿ ಬಂದಿದೆ ಅಂತ. ನಮ್ಮ ಮಮ್ಮಿ ಫೇವ್ರೇಟ್ ಇದು, ನಮ್ಮ ಮಮ್ಮಿಗೆ ತುಂಬ ಇಷ್ಟ ಆಯ್ತಂತೆ. ಸೊ ಇದನ್ನು ತೊಗೊಂಡಿದ್ದೀನಿ. ಇದ್ರದ್ದು ಪ್ರೈಸು 1460. ಇದನ್ನು ನೀವು ಆಲ್ರೆಡಿ ವೀಡಿಯೋದಲ್ಲಿ ನೋಡಿದ್ದೀರಾ. ಕೆಲವೊಂದು ಸ್ಯಾರಿ ನಾನು ವೀಡಿಯೋ ಮಾಡೋಕ್ಕಾಗಿಲ್ಲ, ಯಾಕಂದರೆ ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿರುತ್ತೆ ಮೈಸೂರಲ್ಲಿ ವೀಡಿಯೋ ಮಾಡೋಕ್ಕೆ ಅಲೋ ಮಾಡಲ್ಲ ಅಂತ.
ಆ್ಯಂಡ್ ಇದು ಲಾಸ್ಟಲ್ಲಿ ಬಿಲ್ಲೆಲ್ಲ ಆದಮೇಲೆ ವಾಪಸ್ ಹೋಗುವಾಗ ಸಡನ್ನಾಗಿ ಕಣ್ಣಿಗೆ ಬಿದ್ದಂಥ ಸ್ಯಾರಿ, ಲ್ಯಾವೆಂಡರ್ ಕಲರಲ್ಲಿದೆ. ಪ್ರೈಸ್ ಇದಕ್ಕೆ 960 ರುಪೀಸ್. ಇದನ್ನು ನಾನು ಸುಮಂಗಲಿಯಲ್ಲಿ ಪರ್ಚೇಸ್ ಮಾಡಿದೆ. ಇದರಲ್ಲಿ ಬನಾರಸ್ ಬಂದುಬಿಟ್ಟು, ಇನ್ನು ಮಿಕ್ಕಿದೆಲ್ಲ ಸುಮಂಗಲಿ ಇದೆ. ಈ ಲೆಹೆಂಗಾ ಮಾತ್ರ ಬನಾರಸನ್ನ ತೊಗೊಂಡಿದ್ದು. ಸಖತ್ತಾಗಿದೆ ಈ ಸ್ಯಾರಿ, ಆಫೀಸ್ ವೇರು ತುಂಬ ಅಫಿಷಿಯಲಾಗಿ ಕಾಣಿಸುತ್ತೆ, ತುಂಬ ಚೆನ್ನಾಗಿದೆ. ಗಾರ್ಜಿಯಸ್ ಆಗಿದೆ ಸ್ಯಾರಿ ಅಂತೂ, ಸಖತ್ತಾಗಿ ಕಾಣುತ್ತೆ. ಆ್ಯಂಡ್ ಇದಕ್ಕೆ ಸೆರಗಿ ಇಷ್ಟು ಕೊಟ್ಟಿದ್ದಾರೆ. ಬ್ಲೌಸು ಪ್ರಾಬಬ್ಲಿ ಇದೇ ಇರ್ಬೋದು ಅಂತ ಅನ್ಕೋತೀನಿ, ನಾನು ನೋಡಿಲ್ಲ. ರನ್ನಿಂಗ್ ಬ್ಲೌಸ್ ಅಂತ ಹಾಕಿದ್ದಾರೆ ಇಲ್ಲಿ ಸ್ಟಿಕ್ಕರಲ್ಲಿ. ಸೇಮ್ ಇರ್ಬೋದು ಇದೆ ಕಲರು, ಗೊತ್ತಿಲ್ಲ. ಆ ಸ್ಯಾರಿ ಕಂಪ್ಲೀಟಾಗಿ ತೆಗ್ದಾದ್ಮೇಲೆ ಗೊತ್ತಾಗುತ್ತೆ. ಇದ್ರ ಪ್ರೈಸ್ ಬಂದುಬಿಟ್ಟು 960 ರುಪೀಸ್. ಲಾಸ್ಟ್ ಸ್ಯಾರಿ ಈ ಕಲರ್ ಇದೆ. ಇದನ್ನ ಪಾಚಿ ಹಸಿರು ಅಂತ ಅಂತಾರೇನೋ ಗೊತ್ತಿಲ್ಲ ನನಗೆ. ಅಲ್ಲಿಗೆ ಗ್ರೀನ್ ಕಲರಲ್ಲಿದೆ ಸ್ಯಾರಿ. ಇದ್ರದ್ದು ಪ್ರೈಸು 710 ರುಪೀಸ್. ಚೆನ್ನಾಗಿದೆ ಆ್ಯಕ್ಚುಲಿ. ಅಂದರೆ ಸಿಂಪಲ್ ಸ್ಯಾರೀಸ್ಗಳು, ಡೈಲಿ ವೇರ್ ಸ್ಯಾರೀಸ್ಗಳು, ಎಲ್ಲರೂ ಅರ್ಜೆಂಟಾಗಿ ಹೋಗ್ಬೇಕಂತ ಅಂದರೆ ಇದನ್ನೆಲ್ಲ ಚೆನ್ನಾಗಿ ಉಟ್ಕೊಂಡು ಹೋಗ್ಬೋದು. ಸೊ ಆ್ಯಂಡ್ ಪ್ರಿಂಟೆಡ್ ಇದೆ, ಬಟ್ಟೆ ಒಗೆದ್ರೂ ಏನು ಆಗಲ್ಲ ಅನ್ನೋ ಥರ ಇದೆ. ಆ್ಯಂಡ್ ಪ್ಲೈನ್ ಬ್ಲೌಸ್ ಈ ಥರ. ಸೊ ಇಷ್ಟು ಸ್ಯಾರೀಸ್ಗಳನ್ನ ಪರ್ಚೇಸ್ ಮಾಡಿದ್ದೀವಿ ಗೌರಿ ಗಣೇಶ ಹಬ್ಬಕ್ಕೆ. ಆ್ಯಂಡ್ ಇದರಲ್ಲಿ ಗೌರಿ ಹಬ್ಬಕ್ಕೆ ಅಂತ ತೊಗೊಂಡಿದ್ದ ಸ್ಯಾರಿಗಳಿವು. ಬಟ್ ನಾವು ಗೌರಿ ಹಬ್ಬಕ್ಕೆ ಅಂತ ಮುಂಚೆನೇ ಎಲ್ಲ ಬ್ಲೌಸೆಲ್ಲ ಸ್ಟಿಚ್ ಮಾಡಿಸಿ ಬೇರೆ ಸ್ಯಾರೀಸ್ಗಳನ್ನ ಇಟ್ಟಿದ್ದೀವಿ. ಆ್ಯಂಡ್ ಇದೊಂದು ಲೆಹೆಂಗಾ. ಇದು ಲೆಹೆಂಗಾ ಮೆಟೀರಿಯಲ್ನ ನಾನು ಆಲ್ರೆಡಿ ವೀಡಿಯೋದಲ್ಲಿ ಹಾಕಿದ್ದೀನಿ. ಇದನ್ನು ಲಾಸ್ಟಲ್ಲಿ ಸುಮ್ಮನೆ ಹಾಗೆ ತೋರಿಸ್ತಾ ಇದ್ದೀನಿ. ಇದ್ರ ಪ್ರೈಸು 2250 ರುಪೀಸ್. ಇದು ಬನ್ನಾರ್ಸಲ್ಲಿ ತೊಗೊಂಡಿದ್ದು. ಸಖತ್ತಾಗಿದೆ, ಒಂಥರ ಕಾಪರ್ ಕಲರ್ ಅಂತಾರ ಏನಂತಾರೆ ಅಂತ ಗೊತ್ತಿಲ್ಲ ನನಗೆ. ಬ್ಲೂ ಕಲರ್ ಇದೆ, ಸಖತ್ತಾಗಿದೆ. ಮಾತ್ರ ಓಪನ್ ಮಾಡಿ ನೋಡಿದೆ ನಾನು ಆವಾಗಲೇ, ತುಂಬ ಚೆನ್ನಾಗಿ ಕಾಣಿಸುತ್ತೆ. ವರ್ಕ್ ಬ್ಲೌಸ್ ಏನಾದ್ರು ಕೊಡಿಸ್ಕೊಂಡು ಹೊಲಿಸ್ಕೊಂಡ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಸೊ ನಾನು ಇದನ್ನು ಹೊಲಿಸಾದ್ಮೇಲೆ ನಿಮಗೆ ಕಂಪ್ಲೀಟ್ ಡೀಟೇಲ್ಸ್ ಕೊಡ್ತೀನಿ. ಆ್ಯಂಡ್ ಇಷ್ಟೇ ಇವತ್ತಿನ ವೀಡಿಯೋ. ನಾನಿನ್ನೂ ಸ್ಟ್ರೀಟ್ ಶಾಪಿಂಗ್ ಎಲ್ಲ ಮಾಡಿದ್ದು ನಾನು ವೀಡಿಯೋ ಮಾಡೋಕ್ಕಾಗಿಲ್ಲ, ಯಾಕಂದರೆ ಗೌರಿ ಗಣೇಶ ಹಬ್ಬ ಅಂತ ಎಷ್ಟೊಂದು ಜನ ಶಾಪಿಂಗಿಗೆ ಅಂತ ಬಂದಿದ್ದರು. ನೀವು ಆಲ್ರೆಡಿ ನೋಡಿರ್ಬೋದು, ನಾನೊಂದು ಸಣ್ಣ ಕ್ಲಿಪ್ಪಿಂಗ್ನ ಆ್ಯಡ್ ಮಾಡಿದ್ದೆ. ಎಷ್ಟು ಜನ ಅಂತ ಅಂದರೆ ಕಾಲಿಡೋಕ್ಕೂ ಜಾಗ ಇರಲಿಲ್ಲ, ಅಷ್ಟು ಜನ ಇದ್ದರು. ಅದಷ್ಟರಲ್ಲಿ ನಾನು ಇಷ್ಟು ವೀಡಿಯೋ ಮಾಡಿರೋದೆ ಸ್ವಲ್ಪ ಜಾಸ್ತಿ ಅಂತಲೇ ಹೇಳ್ಬೋದು, ಯಾಕಂದರೆ ಅಷ್ಟು ಜನದ ಮಧ್ಯೆ ನಾವು ವೀಡಿಯೋ ಮಾಡೋಕ್ಕೂ ಆಗಲ್ಲ. ಆ್ಯಂಡ್ ಅಲ್ಲೇ ಅಲೋನು ಮಾಡಲ್ಲ, ರೋಡ್ ಕೂಡ ಅಷ್ಟೇ. ಆ್ಯಂಡ್ ಸ್ಟ್ರೀಟ್ ಶಾಪಿಂಗ್ ಮಾಡುವಾಗ ರೋಡಲ್ಲೂ ತುಂಬ ಜನ ಇರ್ತಾರೆ, ಕೆಲವ್ರಿಗೆ ಇಷ್ಟ ಆಗಲ್ಲ. ಸೊ ನಾನು ಸ್ಲಿಪ್ಪರ್ಸು ಮತ್ತು ಈ ವೇಸ್ಕೋಟ್ಗಳನ್ನ ತೊಗೊಂಡಿರೋ ಕಡೆ ನಾನು ವೀಡಿಯೋ ಮಾಡೋಕ್ಕಾಗಲ್ಲ, ಅದೊಂದಷ್ಟೇ. ನೆಕ್ಸ್ಟು ನಾವು ಅಲ್ಲಿಂದ ಬಂದಮೇಲೆ ವೀಡಿಯೋ ಕಂಟಿನ್ಯೂ ಮಾಡೋಕ್ಕಾಗಲ್ಲ. ಇದು ನೆಕ್ಸ್ಟ್ ಡೇ ನಾನು ವೀಡಿಯೋ ಇದನ್ನೆಲ್ಲ ತೋರಿಸ್ತಾ ಇದ್ದೀನಿ. ಸೊ ಇಷ್ಟೇ ಇವತ್ತಿನ ವೀಡಿಯೋ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್. ಕೀಪ್ ವಾಚಿಂಗ್, ಕೀಪ್ ಸಪೋರ್ಟಿಂಗ್. ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಗಳನ್ನ ನೋಡಿ. ಆ್ಯಂಡ್ ನಿಮ್ಮ ಪ್ರೋತ್ಸಾಹ ನಮ್ಮ ಚಾನೆಲ್ ಮೇಲೆ ಹೀಗೆ ಇರಲಿ. ಆದಷ್ಟು ವೀಡಿಯೋಗಳನ್ನ ನೋಡಿ, ಸ್ಕಿಪ್ ಮಾಡದೆ ನೋಡಿ. ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್, ಕೀಪ್ ಸಪೋರ್ಟಿಂಗ್, ಬಾಯ್.